ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸೇರಿದ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇದೆ. ಎಲ್ಲಿದು ಈ ಕುರಿತಂತೆ ಬ್ರೇಕಿಂಗ್ ಲಭ್ಯ ಆಗ್ತಿದೆ ನೋಡಿ. ಕಲ್ಯಾಣ ಇಲಾಖೆಗೆ ಸೇರಿದ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇದೆ. ಇನ್ನು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ದಿನಾಲೂ ಕುಡಿಯಲು ಕಲುಷಿತ ನೀರು ಪೂರೈಕೆಯಾಗ್ತಾ ಇದೆ. ಇದು ವಿಜಯಪುರ ಜಿಲ್ಲೆ ಇಂಡಿ ಪಟ್ಟಣದಲ್ಲಿ ಇರುವಂತಹ ಬಾಲಕರ ಹಾಸ್ಟೆಲ್. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದಲ್ಲಿ ಮಕ್ಕಳಿಗೆ ಸರಿಯಾಗಿ ಸೌಲಭ್ಯಗಳು ಇಲ್ಲ. ಅಡುಗೆ ಸಿಬ್ಬಂದಿ ಕಳಪೆ ಮಟ್ಟ ಎಣ್ಣೆ ಹಾಕಿ ಆಹಾರ ತಯಾರಿಸಿ ಕೊಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಇಲ್ಲಿ ಕೇಳಿ ಬಂದಿದೆ. ಇನ್ನು ಹಾಸ್ಟೆಲ್ನಲ್ಲಿ ಸ್ವಚ್ಛತೆ ಎಂಬುದೇ ಇಲ್ವೇ ಇಲ್ಲ. ನೀರು ಕುಡಿಯಲು ಹೋದ್ರೆ ಫಿಲ್ಟರ್ ನೀರು ಕೂಡ ಅಲ್ಲಿ ಫಿಲ್ಟರ್ ನೀರ ಹತ್ರ ನೀರು ಕುಡಿಯಲು ಹೋದ್ರೆ ಅದು ಕರೆಂಟ್ ಶಾಕ್ ಬರುತ್ತೆ. ಅದರಲ್ಲಿ ಅಂತಹ ನೀರನ್ನೇ ನಾವು ಕುಡಿಬೇಕಾಗಿರುತ್ತೆ. ಅಲ್ಲೂ ಕೂಡ ಸ್ವಚ್ಛತೆನೆ ಕಾಣಿಸ್ತಾ ಇಲ್ಲ. ಇನ್ನು ಹಲವು ಬಾರಿ ಹಾಸ್ಟೆಲ್ ವಾರ್ಡನ್ಗೆ ತಿಳಿಸಿದ್ರು ಕೂಡ ಹಾಸ್ಟೆಲ್ ವಾರ್ಡನ್ ಕೂಡ ತಲೆಗೆ ಹಾಕೊಳ್ತಾ ಇಲ್ಲ. ಇದಕ್ಕೆ ಯಾರು ಇಲ್ಲಿ ಒಂದು ನಿಗಾ ಇಡ್ತಿಲ್ಲ ಅಂತ ಇಲ್ಲಿ ಆರೋಪಗಳು ಕೇಳಿ ಬಂದಿದ್ದಾವೆ. ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸೇರಿದಂತಹ ಹಾಸ್ಟೆಲ್ ಇದಾಗಿರುತ್ತೆ. ಅಂದ್ರೆ ಮಕ್ಕಳು ತಮ್ಮ ಮ್ಯಾಟ್ರಿಕ್ ನಂತರ ಈ ಹಾಸ್ಟೆಲ್ಗೆ ಸೇರಿರ್ತಾರೆ. ಅಂದ್ರೆ ತಮ್ಮ ಮುಂದಿನ ಒಂದು ಶಿಕ್ಷಣಕ್ಕಾಗಿ ಇಂತಹ ಹಾಸ್ಟೆಲ್ ನಲ್ಲಿ ಸೇರ್ಕೊಂಡು ಓದ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಒಂದು ಅಲ್ಲಿ ವ್ಯವಸ್ಥೆ ಆಗಿ ಸರಿಯಾಗಿ ಎಲ್ಲ ಕೂಡ ಸೌಲಭ್ಯ ಅಲ್ಲಿ ಇರಬೇಕಾದಂತಹ ಹಾಸ್ಟೆಲ್ ನಲ್ಲಿ ಈ ವ್ಯವಸ್ಥೆ ಕೂಡ ಯಾವುದು ಇಲ್ಲ. ಹಾಗೆ ಕಳಪೆ ಮಟ್ಟದ ಆಹಾರ ಕೂಡ ಇಲ್ಲಿ ಮಕ್ಕಳಿಗೆ ಹಾಕ್ತಾ ಇದ್ದಾರೆ. ಹಾಗೆ ನೀರು ಕುಡಿಯಲು ಹೋದ್ರು ಕೂಡ ಅಲ್ಲಿ ಕರೆಂಟ್ ಶಾಕ್ ಬರುತ್ತೆ. ಒಂದ್ ಕಡೆಗೆ ಆಹಾರ ಸರಿಯಾಗಿ ಇಲ್ಲ, ಮತ್ತೊಂದು ಕಡೆಗೆ ಸ್ವಚ್ಛತೆ ಅನ್ನೋದೇ ಇಲ್ವೇ ಇಲ್ಲ. ಇಂಥದ್ರಲ್ಲಿ ನಾವು ಇಂಥ ವಸತಿ ನಿಲಯದಲ್ಲಿ ನಾವು ಹೇಗೆ ಪಾಠವನ್ನ ಕೇಳ್ಬೇಕು, ಹೇಗೆ ಇರ್ಬೇಕು, ಇಲ್ಲಿ ಹೇಗೆಲ್ಲ ಓದ್ಕೊಳ್ಬೇಕು, ಇಂಥ ಪರಿಸ್ಥಿತಿ ಆಯ್ತು ಅಂತಂದ್ರೆ ಮತ್ತೆ ನಮ್ಮಗಳ ಮೇಲೆ ಏನಾದ್ರೂ ಸ್ವಲ್ಪ ತೊಂದರೆ ಆಗುತ್ತೆ ಆರೋಗ್ಯದಲ್ಲಿ. ಈಗ ನಾವು ಪ್ರತಿಯೊಂದು ನಮ್ಮ ಮನೆಯಲ್ಲೇ ಕೂಡ ಎಷ್ಟೊಂದು ಸ್ವಚ್ಛತೆಯನ್ನ ಕಾಪಾಡ್ಕೊಳ್ತೀವಿ, ಹಾಗೆ ಇಂಥ ಹಾಸ್ಟೆಲ್ನಲ್ಲೂ ಕೂಡ ಸ್ವಚ್ಛತೆ ಇರಬೇಕಾದಂತಹ ಹಾಸ್ಟೆಲ್ನಲ್ಲಿ ಸ್ವಚ್ಛತೆ ಇಲ್ಲಿ ಕಾಣ್ತಾ ಇದೆ. ಇದರಿಂದಾಗಿ ಮಕ್ಕಳಿಗೆ ಕೂಡ ತೊಂದರೆ ಆಗುವ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ ದೃಶ್ಯದಲ್ಲಿ. ನೋಡಿ, ಎಲ್ಲ ಕಡೆ ಕೂಡ ಒಂದ್ ಸ್ವಲ್ಪ ಕ್ಲೀನ್ ಆಗಿ ಕಾಣಿಸ್ತಾ ಇಲ್ಲ. ಮಕ್ಕಳು ಅಲ್ಲೇ ದೂರಿಂದಾನೇ ನಿಂತ್ಕೊಂಡು ಅವರು ಕೂಡ ಅಲ್ಲಿ ಬಾಟಲ್ ನ ಫಿಲ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಅದನ್ನು ಕೂಡ ಈಗ ಸಿಂಟ್ಯಾಕ್ಸ್ ತೋರಿಸ್ತಾ ಇದ್ದಾರೆ. ನೋಡಿ, ಎಷ್ಟೊಂದು ಕಲುಷಿತ ನೀರು ಇಲ್ಲಿ ಇದೆ. ಮಣ್ಣು ಎಲ್ಲ ಕೂಡ ಅಲ್ಲಿ ಕೆಳಗಡೆ ಹೇಗೆ ಮಣ್ಣು ಕೂತಿದೆ ಅಂತ. ಇಂತಹ ನೀರು ಇಲ್ಲಿ ಮಕ್ಕಳು ಕುಡಿಯುವಂತಹ ಪರಿಸ್ಥಿತಿ ಎದುರಾಗಿದೆ. ಆದ್ರೆ ಇದನ್ನ ಅಲ್ಲಿ ಅದೇ ಹಾಸ್ಟೆಲ್ನ ವಾರ್ಡನ್ ಹತ್ತಿರ ಹೇಳಿದಾಗ ವಾರ್ಡನ್ ಅಂತೂ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ. ಯಾಕಂದ್ರೆ ನನಗೆ ಇಲ್ಲಿ ತಿಂಗಳಿಗೆ ನನಗೆ ಇಲ್ಲಿ ಪೇಮೆಂಟ್ ಬರುತ್ತೆ, ಸಾಕು, ನಿಮ್ಗಳ ವ್ಯವಸ್ಥೆ ತಗೊಂಡು ನನಗೇನಾಗೋದೈತೆ ಅನ್ನುವಂಥದ್ದು ಉಡಾಫೆ ಉತ್ತರವನ್ನ ತೋರಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಅಲ್ಲಿ ಮಕ್ಕಳು ಕೂಡ ಮಾಡಿದ್ದಾರೆ. ಮೇಲಾಗಿ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸೇರಿರುವಂತಹ ಹಾಸ್ಟೆಲ್ ಇದು. ಇಂತಹ ಹಾಸ್ಟೆಲ್ನಲ್ಲಿ ಮಕ್ಕಳಿಗೆ ಪ್ರತಿಯೊಂದು ಇಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಇರಬೇಕು, ಹಾಗೆ ಒಂದಷ್ಟು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಇಲ್ಲಿ ಅಲ್ಲಿ ಕೆಟ್ಟೋಗಿರುವಂತಹ ಎಣ್ಣೆ, ಅಡುಗೆ ಎಣ್ಣೆ ಅಂತ ಎಣ್ಣೆಯಲ್ಲೇ ನಮ್ಗೆ ಅಡುಗೆಯನ್ನ ಮಾಡಿಕೊಡ್ತಾರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಕ್ಲೀನ್ ಆಗಿನೇ ಇರೋದಿಲ್ಲ ಈ ಹಾಸ್ಟೆಲು. ಇಂಥದ್ರಲ್ಲಿ ನಮ್ಗೆ ಊಟವನ್ನ ಕೊಡ್ತಾರಲ್ಲ, ನಾವು ಹೇಗೆ ಇದನ್ನ ಸೇವಿಸ್ಬೇಕು ಅನ್ನುವಂಥದ್ದು ಅಲ್ಲಿ ಮಕ್ಕಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇರುವ ಹಾಗೆ ಅಲ್ಲಿ ನೋಡಿ ಎಲ್ಲ ಹೇಗೆ ಕಾಣ್ತಾ ಇದೆ. ಒಂದ್ ಸ್ವಲ್ಪ ಕಡೆಗೂ ಕೂಡ ಅಲ್ಲಿ ಸ್ವಚ್ಛತೆ ಅನ್ನೋದೇ ಅಲ್ಲಿ ಕಾಣಿಸ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಮಕ್ಕಳು ಹೇಗಿದ್ದಾರೆ ಅನ್ನೋದು ಅಲ್ಲಿ ನಾವು ಈ ದೃಶ್ಯವನ್ನ ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ. ಇನ್ನು ಯಾರಿಗೆ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಹೇಳಿದ್ರು ಕೂಡ ಯಾರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಅಂತ ಅಮೋಘ್ ಟಿವಿ ಮುಂದೆ ಕೂಡ ಮಕ್ಕಳು ಕೂಡ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇದು ವಿಜಯಪುರ ಜಿಲ್ಲೆ ಇಂಡಿ ಪಟ್ಟಣದಲ್ಲಿ ಇರುವಂತಹ ಬಾಲಕರ ಹಾಸ್ಟೆಲ್ ವ್ಯವಸ್ಥೆ ಹೀಗಿದೆ. ಇನ್ನು ಮಕ್ಕಳು ಹೇಗಲ್ಲಿ ಇರ್ತಾರೆ ಅನ್ನುವಂಥದ್ದು ಈಗ ನಾವು ಕೂಡ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲೂ ಕೂಡ ಅಲ್ಲಿ ಕ್ಲೀನ್ನೆಸ್ ಅನ್ನೋದೇ ಕಾಣ್ತಾ ಇಲ್ಲ.
ಇನ್ನು ವಾರಕ್ಕೆ ಒಂದೊಂದ್ ಸಲ ಅಲ್ಲಿ ವಿಸಿಟ್ ಅನ್ನ ಕೊಡ್ತಾ ಇರ್ತಾರೆ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು. ಆದ್ರೆ ಇಷ್ಟೆಲ್ಲ ಇಲ್ಲಿ ಅವ್ಯವಸ್ಥೆ ಕಾಣಿಸ್ತಾ ಇದ್ರು ಕೂಡ ಯಾರು ಇಲ್ಲಿ ತಲೆನೆ ಕೆಡಿಸ್ಕೊಳ್ತಾ ಇಲ್ಲ. ಅಂದ್ರೆ ಇಂಥ ಹಾಸ್ಟೆಲ್ಗೆ ಯಾರು ಅಧಿಕಾರಿಗಳು ವಿಸಿಟ್ ಕೊಡ್ತಾ ಇಲ್ಲ ಅನ್ನೋದು ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಎಸ್, ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ತುಕಾರಾಂ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ತುಕಾರಾಂ, ಇದು ಏನು ಇಲ್ಲಿ ಇಲ್ಲಿರುವಂತಹ ಹಾಸ್ಟೆಲ್ ಅನ್ನ ನೋಡ್ತಾ ಇದ್ರೆ ನಾವು ಇಲ್ಲಿ ಸ್ವಲ್ಪನು ಕೂಡ ಸ್ವಚ್ಛತೆ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಮೇಲಾಗಿ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಹಾಸ್ಟೆಲ್ ಆಗಿರುತ್ತೆ, ಆದ್ರೆ ವ್ಯವಸ್ಥಿತವಾಗಿ ಇಲ್ಲ ಅನ್ನುವಂಥದ್ದು ನಾವು ಆರೋಪ ಕೇಳಿಪಟ್ಟಿದೀವಿ. ಇನ್ನು ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ? ಹಾ ಸ್ಮಿತಾ, ಇದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಏನು ಇದಿದೆ, ಇದೇನಾಗಿತ್ತಂದ್ರೆ ಇಲ್ಲಿ ಹಾಸ್ಟೆಲ್ನಲ್ಲಿ ಸರಿಯಾಗಿ ಊಟ ಕೊಡ್ತಾ ಇಲ್ಲ, ಆಮೇಲೆ ಕಲುಷಿತ ನೀರು ಸ್ವಚ್ಛತೆ ಅನ್ನೋದು ಇಲ್ಲಿ ಮರೀಚಿಕೆ ಆಗಿದೆ ಅಂತೇಳಿ ವಿದ್ಯಾರ್ಥಿಗಳು ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಒಂದು ವಾರಕ್ಕೆ ಒಂದ್ಸಲ ಇದಕ್ಕೆ ಇಲಾಖೆ ಅಧಿಕಾರಿಗಳು ವಿಸಿಟ್ ಅನ್ನ ಕೊಡ್ತಾ ಇರ್ತಾರೆ, ಅವರು ಬರ್ತಾ ಇಲ್ವಾ ಈ ಕಡೆಗೆ? ಇಲ್ಲ ಮ್ಯಾಮ್, ಅಲ್ಲಿ ವಾರ್ಡನ್ ಡೈಲಿ ಇರ್ಬೇಕಂತ ರೂಲ್ಸ್ ಇದೆ, ಬಟ್ ಅವರು 15 ದಿವಸಕ್ಕೊಮ್ಮೆ ಬಂದು ಬೇಕಾಬಿಟ್ಟು ಬಂದು ಹೋಗ್ತಾ ಇದ್ದಾರೆ ಅಂತೇಳಿ ಇಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಎಲ್ಲ ಹೇಗಿದೆ ಅಲ್ಲಿ? ಏನ್ ಮೇಡಮ್? ಊಟದ ವ್ಯವಸ್ಥೆ ಎಲ್ಲ ಹೇಗಿದೆ ಅಲ್ಲಿ? ಊಟದ ವ್ಯವಸ್ಥೆ ಊಟ ಮಾಡ್ಕೊಡ್ತಾರೆ, ಬಟ್ ಅದರಲ್ಲಿ ಯಾವುದೇ ಎಣ್ಣಿನ ಅಂಶನೇ ಹಾಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಆರೋಪ ಬರ್ತಾ ಇದೆ. ಆಮೇಲೆ ನೀರಿನ ವ್ಯವಸ್ಥೆ ಹೇಳ್ಬೇಕಾದ್ರೆ ಇಲ್ಲಿ ಫಿಲ್ಟರ್ ಮಷಿನ್ ಇದೆ, ಅಲ್ಲಿ ಮಷಿನ್ ನಲ್ಲಿ ಹೋಗಿ ನೀರು ಕುಡಿಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಕರೆಂಟ್ ಶಾಕ್ ಕೊಡ್ತಾ ಇದೆ ಮೇಡಮ್. ಅದನ್ನ ಸಂಬಂಧಪಟ್ಟ ಹಾಸ್ಟೆಲ್ ವಾರ್ಡನ್ಗೆ ವಿದ್ಯಾರ್ಥಿಗಳು ತಿಳಿಸಿದ್ರು ಕೂಡ ಇನ್ನುವರೆಗೂ ಅದನ್ನು ರಿಪೇರಿ ಮಾಡಿಸಿಲ್ಲ ಮೇಡಮ್. ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸಿ ಅಂತ ಅಂದ್ರೆ ಮೇಲಾಧಿಕಾರಿಗೂ ಬೇಜವಾಬ್ದಾರಿ ಇದೆ ಮೇಡಮ್. ಯಾರು ಅಲ್ಲಿ ಸ್ಥಳಕ್ಕೆ ಪರಿಶೀಲನೆ ಬರೋದಿಲ್ಲ, ವಿಸಿಟಿಂಗ್ ಮಾಡೋದಿಲ್ಲ, ಮೇಲಾಧಿಕಾರಿಗಳು ಇದಕ್ಕೆ ಕುಮ್ಮಕ್ಕಿದೆ ಅಂತೇಳಿ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಎಸ್, ಈ ಸ್ಟೋರಿನ ಫಾಲೋ ಅಪ್ ಮಾಡಿ ತುಕಾರಾಂ. ಓಕೆ, ಧನ್ಯವಾದಗಳು ಅಮೋಘ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಎಸ್, ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ತುಕಾರಾಂ, ಇಲ್ಲಿ ಒಂದು ವ್ಯವಸ್ಥೆ ಇಲ್ಲ ಮಕ್ಕಳಿಗೆ, ಹಾಗೆ ಹಾಸ್ಟೆಲ್ ನಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಈಗ ಊಟ ಮಾಡಬೇಕು ಅಂದ್ರೆ ಕೂಡ ಅಲ್ಲಿ ಸ್ವಲ್ಪ ಹಿಂಜರಿತಾ ಇದ್ದಾರೆ. ಇನ್ನು ನೀರು ಕುಡಿಬೇಕು ಅಂತಂದ್ರೆ ಇಂತಹ ಕಲುಷಿತ ನೀರನ್ನ ಕುಡಿಬೇಕು, ಹಾಗೆ ಇದೆಲ್ಲ ಸಮಸ್ಯೆಯನ್ನ ಹಾಸ್ಟೆಲ್ನ ವಾರ್ಡನ್ ಹತ್ತಿರ ಹೋಗಿ ಹೇಳಿದಾಗ ಬೇಜವಾಬ್ದಾರಿತನದಿಂದ ವರ್ತನೆ ಮಾಡ್ತಾ ಇದ್ದಾರೆ. ಇನ್ನು ಕಲುಷಿತ ನೀರನ್ನ ಕುಡಿದು ವಿದ್ಯಾರ್ಥಿಗಳು ಏನಾದ್ರೂ ನಮ್ಮಲ್ಲಿ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಇದಕ್ಕೆ ಜವಾಬ್ದಾರರು ಯಾರಾಗ್ತಾರೆ ಅಂತ ವಿದ್ಯಾರ್ಥಿಗಳು ಈಗಾಗಲೇ ಇಲ್ಲಿ ಪ್ರಶ್ನೆನ ಮಾಡಿದ್ದಾರೆ. ಹಾಗೆ ಅಲ್ಲಿ ಇರುವಂತಹ ವಾರ್ಡನ್ಗೆ ಈ ಸಮಸ್ಯೆನ ಹೇಳಿದ್ರೆ ಅವ್ರು ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅವರೇ ಬರೋದು ತಿಂಗಳಲ್ಲಿ ಒಂದು 15 ದಿವಸ 20 ದಿವಸ ಬರ್ತಾರೆ ಹಾಸ್ಟೆಲ್ಗೆ, ವಾರ್ಡನ್ ಆಗಿ ಕೆಲಸ ಮಾಡ್ತಾರೆ, ಆದ್ರೆ ಮತ್ತೆ ಅವರು ಬರೋದಿಲ್ಲ, ಚಕ್ಕರ್ ಹಾಕ್ತಾನೆ ಇರ್ತಾರೆ. ಹಾಗೆ ನಮ್ಮ ಒಂದು ಬದುಕಿನ ಜೊತೆಗೆ ಚಲಾಟ ಆಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಅನ್ನುವಂತಹ ಆರೋಪಗಳು ಇಲ್ಲಿ ಮಕ್ಕಳು ಮಾಡ್ತಾ ಇದ್ದಾರೆ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಅಮೋಘ್ ಟಿವಿಯಲ್ಲಿ ಸುದ್ದಿ ವಿತರಿಸಿದ ನಂತರದಲ್ಲೂ ಕೂಡ ಏನಾದ್ರೂ ಇಲ್ಲಿ ಮಕ್ಕಳಲ್ಲಿ ಒಂದು ವ್ಯವಸ್ಥೆನ ಮಾಡಿಕೊಡ್ತಾರೆ ಈ ಹಾಸ್ಟೆಲ್ನಲ್ಲಿ ಸರಿಯಾಗಿ ಅನ್ನುವಂಥದ್ದು ಕಾದು ನೋಡ್ಬೇಕಿದೆ.